ರಾಜ್ಯದಲ್ಲಿ ಸಿದ್ದರಾಮಣ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಶಾಂತಿ ಸುವ್ಯವಸ್ಥೆಗಳು ಪೂರ್ಣವಾಗಿ ಹಾಳಾಗಿದೆ। ಎಲ್ಲ ತ್ಯಾಗ ಮಾಡಿರತಕ್ಕಂತ ಮುನಿಗಳ ಹತ್ಯೆ ಆಗುತ್ತೆ, ಉದ್ಯಮಿಗಳ ಹತ್ಯೆ ಬೆಂಗಳೂರಿನಂತ ಮಹಾನಗರದಲ್ಲಿ ಆಗುತ್ತೆ, ರಾಷ್ಟ್ರಹಿತದ ಕಾರ್ಯ ಮಾಡತಕ್ಕಂತ ಕಾರ್ಯಕರ್ತರ ಹತ್ಯೆಗಳು ನಡೆಯುತ್ತದೆ। ಮಂಗಳೂರಿನಂತ ಪ್ರದೇಶದಲ್ಲಿ ಕೂಲಿಗಾಗಿ ಕಾರ್ಮಿಕರ ಬಂದಿದ್ರೆ ಆ ಕಾರ್ಮಿಕರ ಹತ್ಯೆ ಆಗುತ್ತೆ। ನಿರಂತರವಾಗಿ ಕಳೆದ 1.5 ತಿಂಗಳಲ್ಲಿ 16 ಹತ್ಯೆಗಳು ಈ ರಾಜ್ಯದಲ್ಲಿ ನಡೆದಿದ್ದಾವೆ। ಅದರ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ। ಇವತ್ತು ಜನರಿಗೆ ರಕ್ಷಣೆಯನ್ನು ಅವರೇ ಮಾಡ್ಕೊಳ್ಳಬೇಕಾಗಿರತಕ್ಕಂತ ಪರಿಸ್ಥಿತಿ ಬಂದಿದೆ। ಕಾರಣ ವರ್ಗಾವಣೆ ದಂಧೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮಾತುಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ತಾ ಇಲ್ಲ। ಇವತ್ತು ರೇಟ್ ಫಿಕ್ಸ್ ಗಳಾಗಿದವೆ, ಟ್ರಾನ್ಸ್ಫರ್ನಲ್ಲಿ ರೇಟ್ ಫಿಕ್ಸ್ ಆಗಿದೆ। ಆ ರೇಟ್ನ ಆಧಾರದಲ್ಲಿ ವರ್ಗಾವಣೆ ದಂಧೆಗಳು ನಡೀತಾ ಇದೆ। ವರ್ಗಾವಣೆಯಲ್ಲಿ 16 ಕೈಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ। ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳಗಡೆ ಗೊಂದಲಗಳು ಪ್ರಾರಂಭ ಆಗಿದೆ ವರ್ಗಾವಣೆಯಲ್ಲಿ। ಎಲ್ಲ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ। ನಾನು ಮೊನ್ನೆ ದಿನ ನಾನು ನೇರ ಬೆಳಗಾವಿ ಚಿಕ್ಕೋಡಿಗೆ ಹೋಗಿದ್ದೆ, ಮುನಿಗಳಾಗಿರ್ತಕ್ಕ ಹತ್ಯೆಯ ಪರಿಶೀಲನೆಯನ್ನು ಮಾಡಿ ಬಂದಿದ್ದೇನೆ। ಅಲ್ಲಿಯ ವರದಿಗಳನ್ನು ನೋಡಿದಾಗ ವಿಚಿತ್ರವಾಗಿರ್ತಕ್ಕಂಥ ಸಂಗತಿಗಳು ಹೊರಬಂದವೆ। ಸ್ವಾಮಿಗಳ ಹತ್ಯೆ ಕ್ರೂರವಾಗಿ ನಡೆದಿದೆ। ಮೈಸೂರಿನಲ್ಲಿ ನಡೆದಿರತಕ್ಕಂಥ ಕಾರ್ಯಕರ್ತರ ಬ್ರಿಗೇಡ್ ಯುವ ಬ್ರಿಗೇಡ್ನ ಕಾರ್ಯಕರ್ತನ ಹತ್ಯೆಗೆ ಸಿಟಿ ರವಿಯವರು ತಂಡ ಹೋಗಿದೆ, ವರದಿಯನ್ನು ಕೊಟ್ಟಿದ್ದಾರೆ। ಇದೆಲ್ಲವನ್ನು ಪರಿಶೀಲನೆ ಮಾಡಿದಾಗ ಅತಿ ಹೆಚ್ಚು ಹತ್ಯೆಗಳು ನಡೀತಾ ಇದ್ದಾವೆ। ಆ ನಂತರ ಮರುದಿನ ಬೆಂಗಳೂರಲ್ಲಿ ಡಬಲ್ ಮರ್ಡರ್ ಆಗಿದೆ। ಇದರ ಬಗ್ಗೆ ಗಂಭೀರವಾಗಿ ಸರ್ಕಾರ ತಗೊಂಡದ್ದು ಕಾಣ್ತಾ ಇಲ್ಲ। ಹತ್ಯೆಗಳ ನಿಯಂತ್ರಣ ಆಗಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ। ಯಾವ್ಯಾವುದು ತನಿಖೆಗಳಿಗೆ ಸಮಸ್ಯೆಗಳಾಗ್ತದೆ ಆ ತನಿಖೆಗಳನ್ನು ಪಾರದರ್ಶಕವಾಗಿ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಮಾಡ್ತೇನೆ। ವಿಶೇಷವಾಗಿ ಇವತ್ತು ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದೆ ಮಹಾರಾಷ್ಟ್ರ ಬಿಟ್ಟರೆ। ಇವತ್ತು ಕರ್ನಾಟಕದ ಸಿದ್ದರಾಮಣ್ಣನ ಹಿಂದಿನ ಸರ್ಕಾರ ಇದ್ದಾಗಲೂ ನಾವು ನೋಡಿದ್ದೇವೆ, ರಾಜ್ಯದಲ್ಲಿ ಹಿಂದೆ ಸಿದ್ದರಾಮಣ್ಣ ಇದ್ದಾಗ 24 ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿರುವಂಥದ್ದು, ಮಂಗಳೂರಿನಲ್ಲಿ ಜೈಲಿನೊಳಗೆ ಡಬಲ್ ಮರ್ಡರ್ ಆಗಿರ್ತಕ್ಕಂಥದ್ದು, ಮೈಸೂರಿನ ಜೈಲಿನೊಳಗೆ ಮರ್ಡರ್ ಆಗಿರ್ತಕ್ಕಂಥದ್ದು, ಸುಳ್ಯದ ವಿದ್ಯಾರ್ಥಿನಿ ನಡು ಮಾರ್ಗದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು, ಇದೆಲ್ಲವನ್ನು ಗಮನಿಸಿದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಹತ್ಯೆಗಳು ಜಾಸ್ತಿ ಆಗುತ್ತೆ, ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗುತ್ತೆ। ಆ ಸಂದರ್ಭದಲ್ಲಿ 3000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು। ವಿಠಲ ಹರಭಾವಿ ಅನ್ನತಕ್ಕಂಥವ್ರು ಬೆಳಗಾವಿನ ವಿಧಾನಸೌಧ ಎದುರುಗಡೆ ಬೆಂಕಿ ಹಾಕ್ಕೊಂಡು ಸತ್ತ ಹೇಳಿದ್ರೆ, ಇವತ್ತು ಮತ್ತೆ ರೈತರ ಆತ್ಮಹತ್ಯೆಗಳು ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿದೆ। ಈ ರೈತರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ಕಲ್ಪಿಸುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ। ಹೇಗೆ ಕೇಂದ್ರದ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ 6000 ರೂಪಾಯಿ, ಹಾಗೆ ಸನ್ಮಾನ್ಯ ಯಡಿಯೂರಪ್ಪರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವ್ರು 4000 ಕೊಟ್ಟರೆ, ಆ 4000 ಹಿಂದಕ್ಕೆ ತೆರಳುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ। ಈಗ ರೈತರಿಗೆ ಮೋಸ ಮಾಡ್ತಕ್ಕಂಥ ಸರ್ಕಾರ ಇವತ್ತಿದೆ। ಹಾಗಾಗಿ ರೈತರ ಆತ್ಮಹತ್ಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ದೃಷ್ಟಿಯಿಂದ ರೈತರ ಪರವಾಗಿರ್ತಕ್ಕಂಥ ಯೋಚನೆಗಳನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಆಗ್ರಹವನ್ನು ಮಾಡ್ತೇನೆ। ವಿಶೇಷವಾಗಿ ಇವತ್ತು ಹಿಂದಿನ ಸರ್ಕಾರ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ 1000 ಕೋಟಿ ರೂಪಾಯಿಗಳ ಅನುದಾನಗಳನ್ನು ಬಿಡುಗಡೆ ಮಾಡಿದರು। ಇವತ್ತು ಅದೆಲ್ಲವನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಆಗ್ತಾ ಇದೆ। ಪೂರ್ಣವಾಗಿರ್ತಕ್ಕಂತಹ ಆಗ ಕಾಮಗಾರಿಗಳು ಪ್ರಾರಂಭ ಆಗಿದ್ದರೆ, ಆಗ ಏನ ಕಾಮಗಾರಿಗಳು ಆಗಿದ್ದರೆ ಆ ಕಾಮಗಾರಿಗಳ ಅನುದಾನಗಳನ್ನು ಪೂರ್ತಿಯಾಗಿ ನಿಲ್ಲಿಸುವಂಥ ದ್ವೇಷದ ರಾಜಕಾರಣವನ್ನು ಈ ಸರ್ಕಾರ ಮಾಡ್ತಾ ಇದೆ। ಇವತ್ತು ಪೂರ್ಣವಾಗಿರ್ತಕ್ಕಂಥ ದ್ವೇಷದ ರೀತಿಯಲ್ಲಿ ರಾಜಕಾರಣ ನಡೀತಾ ಇದೆ। ಸಿದ್ದರಾಮಣ್ಣ ಪೂರ್ಣವಾಗಿ ಅನುದಾನಗಳನ್ನು ನಿಲ್ಲಿಸುವಂಥ ಕೆಲಸ ಕಾರ್ಯಗಳು, ಕೊಟ್ಟಿರತಕ್ಕಂಥ ಯೋಜನೆಗಳನ್ನು ನಿಲ್ಲಿಸುವಂಥ ಕಾರ್ಯಗಳು, ಇವತ್ತು ಮತಾಂತರ ಇರ್ಬೋದು, ಗೋಹತ್ಯೆ ನಿಷೇಧ ಕಾನೂನುಗಳನ್ನು ವಾಪಸ್ ತೆಗೆತಕ್ಕಂಥ ಪ್ರಯತ್ನಗಳು, ಪಠ್ಯಪುಸ್ತಕದಲ್ಲಿ ಪಾಠಗಳನ್ನು ತೆಗೆತಕ್ಕಂಥ, ಹೀಗೆ ದ್ವೇಷದ ರಾಜಕಾರಣ ಮಾಡತಕ್ಕಂಥ ಪ್ರಯತ್ನ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇದೆ। ಹಾಗಾಗಿ ನಾನು ಆಗ್ರಹಿಸ್ತೇನೆ, ಈ ರೀತಿಯ ದ್ವೇಷದ ರಾಜಕಾರಣ ಸರಿಯಲ್ಲ, ಜನಸಾಮಾನ್ಯರಿಗೆ ಸಹಯೋಗ ಆಗತಕ್ಕಂಥ ಯೋಜನೆಗಳನ್ನು ಕಲ್ಪಿಸ್ತಕ್ಕಂಥ ಕಾರ್ಯಗಳಾಗಬೇಕು, ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಕಾಮಗಾರಿಗಳ ಅನುದಾನಗಳ ಬಿಡುಗಡೆಗಳಾಗಬೇಕು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನತಕ್ಕಂಥದ್ದನ್ನು ಅಂತ ಹೇಳ್ತೀನಿ। ಅಡಿಕೆ ಮತ್ತು ಕರಿಮೆಣಸಿನ ವಿಮಾ ಯೋಜನೆ ಇನ್ನೂ ಜಾರಿ ಮಾಡಲಿಲ್ಲ, ಅದರ ಬಗ್ಗೆ ಈಗಾಗಲೇ ಫಸಲ್ ಭೀಮಾ ಯೋಜನೆಯೊಳಗಡೆ ಅದು ಸೇರಿತ್ತು, ಹಿಂದೆ ರಾಜ್ಯ ಸರ್ಕಾರ ಅದಕ್ಕೆ ಆದೇಶವನ್ನು ಮಾಡಿತ್ತು, ಈ ತಿಂಗಳಿಗಿಂತ ಬಿಡುಗಡೆಗಳಾಗುತ್ತೆ। ಸರ್, ರೈತರ ಸಾಲದಲ್ಲಿ GPA ಹೋಲ್ಡರ್ಸ್ಗಳಿಗೆ ಸಾಲವನ್ನು ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು,
ನೋಡಿ, ರೈತರ ಸಾಲಗಳು ಇದು ಕೃಷಿಕರ ಯೋಜನೆಗಳಿಗೆ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥ ಆದೇಶಗಳನ್ನು ಹೊರಡಿಸಿದೆ. ಯಾವುದೇ ರೀತಿಯ ಸಮಸ್ಯೆಗಳನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು, ಅದು ಏನಾದರೂ ಇದ್ದರೆ ನಾನೇ ಮಾತುಕತೆಗಳನ್ನು ಮಾಡಿ ಅದನ್ನು ಮುಕ್ತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲವನ್ನ ಅವಲೋಕನ ಯಾವುದೇ ಗೊಂದಲಗಳಿಲ್ಲ, ಎಲ್ಲವನ್ನ ವಾತಾವರಣವನ್ನು ನೋಡಿಕೊಂಡು ನಮ್ಮ ರಾಷ್ಟ್ರೀಯ ನಾಯಕರುಗಳು ಘೋಷಣೆಯನ್ನು ಮಾಡ್ತಾರೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ 66 ಜನರು ಸಮರ್ಥರಿದ್ದಾರೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಏನೇ ಉತ್ತರವನ್ನು ಕೊಡಬೇಕಾ, ಎಲ್ಲದರಲ್ಲೂ ನಾವು ಸಫಲರಾಗ್ತಾ ಇದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭ ಪುತ್ತೂರಲ್ಲಿ ಸ್ವಲ್ಪ ಬಿಜೆಪಿಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ, ಅದನ್ನು ನಿವಾರಿಸುವ ಮಟ್ಟಿಗೆ ಬಿಜೆಪಿ ಏನಾದರೂ ನೋಡಿ, ಬಿಜೆಪಿಯಲ್ಲಿ ಗೊಂದಲಗಳಾಗಲಿಲ್ಲ, ಬಿಜೆಪಿಯಲ್ಲೂ ಗೊಂದಲಗಳಾಗಲಿಲ್ಲ. ಬಿಜೆಪಿಯಲ್ಲಿ ಅಭ್ಯರ್ಥಿ ಘೋಷಣೆ ಆಗಿದೆ, ಎಲ್ಲರೂ ಒಟ್ಟಾಗಿ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದಾರೆ. ಸಹಜವಾಗಿರ್ತಕ್ಕಂತಹ ಪಕ್ಷೇತರ ಅಭ್ಯರ್ಥಿಗಳು ನಿಂತ ಕಾರಣಕ್ಕೋಸ್ಕರ ಚುನಾವಣೆಯಲ್ಲಿ ವ್ಯತ್ಯಾಸಗಳಾಗಿದ್ದಾವೆ. ಬಾಕುಳದಂತ ಯಾವುದು ಸಂಬಂಧಗಳಿದ್ದಾವೆ, ಪಕ್ಷೇತರ ಅಭ್ಯರ್ಥಿಗಳು ನಿಂತಿರ್ತಕ್ಕಂಥ ಪಕ್ಷೇತರರಾಗಿ ಬಿ ಜೆ ಪಿ ಹೆಸರಲ್ಲೇ ಅಲ್ಲ. ಆದರೆ ಯಾರ್ಯಾರು ಪಾರ್ಟಿ ಒಳಗೆ ಬರಬೇಕು, ಪಾರ್ಟಿಯಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಎಲ್ಲವನ್ನ ನಾವು ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನು ಗೆಲ್ಲಿಸುವ ದೃಷ್ಟಿಯಿಂದ ಒಟ್ಟಾಗಿ ಕೆಲಸ ಮಾಡಿ ನೋಡಿ. ಪಾರ್ಟಿ ಸ್ಪಷ್ಟ, ರಾಷ್ಟ್ರೀಯ ಪಾರ್ಟಿ ನಮ್ಮದೇನಿದೆ, ನಾವು ರಾಷ್ಟ್ರೀಯ ಪಾರ್ಟಿಯಾಗಿ ಅಭ್ಯರ್ಥಿಗಳನ್ನು ಹಾಕಬೇಕು, ಅದನ್ನು ಹಾಕಿ ಹಾಕ್ತೇವೆ. ಬಾಕಿ ಪ್ರಜಾಪ್ರಭುತ್ವ, ಅವರವರು ಅವರವರ ಯೋಚನೆಗಳನ್ನು ಮಾಡ್ತಾರೆ. ನೀವು ಅರುಣ್ ಕುತ್ತಿರೋ ಜೊತೆ ಮಾತುಕತೆ ನಡೆಸುವಂಥ ಪ್ರಯತ್ನ ಏನಾದರೂ ಮಾಡಿದ್ದೀರಾ? ನೋಡಿ, ವೈಯಕ್ತಿಕವಾಗಿ ನಾವು ಯಾವುದೇ ವಿಷಯಗಳನ್ನು ಇಲ್ಲಿ ಮಾತನಾಡೋದಿಲ್ಲ. ಆದರೆ ರಾಷ್ಟ್ರೀಯ ನಾಯಕರುಗಳ ಜೊತೆ ಚರ್ಚೆಗಳಾಗಿದ್ದಾವೆ, ಈಗಾಗಲೇ ಸ್ಪಷ್ಟ ಆಗಿದೆ. ಆ ಚರ್ಚೆ ಉತ್ತರಗಳನ್ನು ರಾಷ್ಟ್ರೀಯ ನಾಯಕರ ತೀರ್ಮಾನಗಳನ್ನು ಕೊಡ್ತಾರೆ. ಲೋಕಸಭೆ ಜೆ ಡಿ ಎಸ್ ಜೊತೆ ಅಂತ ಯಾವುದೇ ಚರ್ಚೆಗಳು ಈ ರೀತಿ ಇವತ್ತಿನ ಸ್ಥಿತಿಯಲ್ಲಿ ಇಲ್ಲ. ಲೋಕಸಭಾ ಚುನಾವಣೆಯ ನಾವು ತಯಾರಿಗಳನ್ನು ಮಾಡಿದ್ದೇವೆ ಹೊರತು ಬಾಕಿ ಉಳಿದ ಸಂಬಂಧಗಳು, ಯಾರ ಜೊತೆ ಇರಬೇಕು, ಯಾರ ಅಭ್ಯರ್ಥಿ, ಎಲ್ಲವನ್ನೂ ನಾವು ಜನವರಿ ಫೆಬ್ರವರಿ ನಂತರ ಯೋಚನೆ ಮಾಡ್ತೇವೆ. ನಮ್ಮ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ.